ಆಕಡೆ ಇಂದ ಬಂದಿದ್ದೆ ಇದ್ದಂಗ ಐತಿ. ರಾಜನೇ ಈಗ ಅವತ್ ಕೊಟ್ಟಿದ್ದೆ ಕೇಸರಿ ಕೇಸರಿ ಕಲರ್ ನೋಡ್ಕೊಂಡ್ರ ಅದ್ ರಾಜನೇ. ಅದೇ ನಾನು ಹೇಳಿಲ್ವಾ ಅದೊಂದು ಅಂಟು ಬಿದ್ದಿತ್ತು ನೋಡಕ್ ಅಲ್ಲೇ ಅದು ಒಂದು ಬಿದ್ದೈತೆ. ನಿಧಾನೆ ಅದೇ ಬಿತ್ತು ನಂದು ಒಂದು ಸೊಸಿ ಒಂದು ಇಪ್ಪತ್ತು ಮೂವತ್ತು ಬಿಟ್ಟೈತಿ. ಇದ ನಿಧಾನ ಅಣ್ಣ ದಪ್ಪ ಸೈಜ್ ಬಂದಿಲ್ಲ. ಮಳೆಗಾಲ ಇಲ್ವಲ್ಲ ಹಂಗಾಗಿ ನೀರ್ ಬಿಟ್ಟಿದ್ರೆ ಸೈಜ್ ಬರೋದು. ಇನ್ನು ದಪ್ಪ ಬರುತ್ತಾ? ಸೈಜ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ ಸರ್. ಮಳೆಗಾಲ ಇಲ್ವಲ್ಲ, ಮಳೆಗಾಲ ಇಲ್ದೊಟ್ಟಿಗೆ ಈಗ ಸೈಜ್ ಇಲ್ಲ. ಮಾರಲ್ ಒಣೆ ನೀನು ಇಲ್ಲ ಸಾಕ್ ಬಾ ಸಾಕ್ ಬಾ ಒಂದ್ ಸಾಕ್ ಬರಣ್ಯ ಮಾರಣ್ಯ ಸರ್. ಅವರು ಸರ್ ನೀವು ತಾಣಾಗ್ತೀರಾ? ಸಾಕ್ ಬಿಡ್ಬೋದು ಅಷ್ಟೊಂದು ಫಾಸ್ಟ್ ಇದನ್ನ ಪ್ರೋಗ್ರಾಮ್ ಅಲ್ಲಿ. ಬಹಳ ಅಣ್ಣ ತಮ್ಮ ಹೆಸರು ಹೇಳಿ. ಪರಮೇಶ್ವರ. ಪರಮೇಶ್ವರ ಅವರೇ ಯಾವ ಊರಿದು ನಿಮ್ಮದು? ಕಳೆಯಕಪ್ಪ. ಹಾಂ ಹಾಂ. ಇದು ಎಷ್ಟು ವರ್ಷದ ಮರ ಇದು? ಇದೇ ಒಂದು ಏಳೆಂಟು ವರ್ಷ. ಏಳು ವರ್ಷ. ಏಳು ವರ್ಷ ಆಯ್ತಾ? ಏಳು ವರ್ಷ ಇರಲಿ. ಎಷ್ಟು ವರ್ಷದಿಂದ ಫಸಲು ಬಿಡ್ತಾ ಇದೆ? ಅಲ್ಲೇ ಐದಾರು ವರ್ಷದಿಂದ ಬಿಡ್ತಾ ಇತ್ತು. ಹಂಗಾರೆ ಒಂದು 10 ವರ್ಷದ ಮರ ಇದು ಅಲ್ವಾ? ಟೇಸ್ಟ್ ಹೇಗಿದೆ? ಸೂಪರ್ ಆಗೈತೆ. ಹಾಂ ಅದೇ ಹೇಳಿದ್ರು ನಮ್ಮ ಸ್ನೇಹಿತರು ರಾಜಣ್ಣ ಅಂತ. ಇದು ಟೇಸ್ಟು ಚೆನ್ನಾಗಿದೆ. ಮತ್ತೆ ಅವತ್ತು ಬಂದಿದ್ರು ಇವರು ಕರೆಂಟ್ ಬಿಲ್ ಕಟ್ಟಿಸ್ಕೊಳಕ್ಕೆ ಕುಯ್ದಿದ್ದು ಕೊಟ್ಟು ಭಾಳ ರುಚಿ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಅವರು ಅದಕ್ಕೆ ನಾವು ಒಂದು ಟೇಸ್ಟ್ ನೋಡೋಣ ಅಂತ ನಿಮ್ಮೂರಿಗೆ ಬಂದ್ವಿ. ಕೇಸರಿಗೆ ಒಳ್ಳೆ ಕಲರ್ ಇದೆ, ಒಳ್ಳೆ ರುಚಿ ಇದೆ ಅಂದರು ಅದಕ್ಕೆ ಬಿಟ್ಟು. ಅದು ಅಳಗಿಡ ಸರ್ ನೀವು ಹೇಳೋದು ಸಿಗಿರಲಿ. ಇದೆ 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 ಇದೇ ಕಲರ್ ಬರೋದು. ನಂಬರ್ ಒನ್ ತಳಿ ಅಂದಿದೆ. ಈ ತರ ಟೇಸ್ಟ್ ನಾನು ಎಲ್ಲೂ ತಿಂದಿಲ್ಲ ಸರ್. ತುಂಬಾ ಟೇಸ್ಟ್ ಇದೆ ಇದು ನಿಮ್ಮ ಮರದ್ದು. ಬಣ್ಣನೂ ಹಾಗೆ ಇದೆ. ಕೆಲವು ಹಣ್ಣುಗಳು ಬಣ್ಣ ಇರ್ತವೆ ರುಚಿ ಇರಲ್ಲ. ರುಚಿ ಇರಲ್ಲ ಬಟ್ ಇದು ಬಣ್ಣನೂ ಅಷ್ಟೇ ಚೆನ್ನಾಗಿದೆ, ರುಚಿನೂ ಅಷ್ಟೇ ಚೆನ್ನಾಗಿದೆ ನಿಮ್ದು. ಅಲ್ಲೇ ಒಂದ 20 ವರ್ಷದ ಸಸಿ ಇದು. ಒಟ್ಟಿಗೆ ಊರೊಳಗಿದ್ದೋ ನಾವು ಸಸಿ ಆಗ್ತಾಗ ನಾವು ಊರ್ ಬಿಟ್ಟು ಬಂದ್ವಲ್ಲ ಇಲ್ಲಿಗೆ ಅವಾಗ ಮೊಳಕೆ ಶ್ರದ್ಧ ಮೊಳಕೆ. ಇದು ಬೀಜದಲ್ಲಿ ಹಾಕಿದ್ದಲ್ವಾ? ಬೀಜದಾಗೆ ಹಾಕಿದ್ದು ಇಷ್ಟ ಮೊಳಕೆ ತಾಮಂದಿರ್ ಮೈಗಳು ಇಕ್ಕಿದ್ದು ಅದ್ರ ಬಡ್ಗೆ ಮೊಳಕೆ ಊರದೆ ಆ ಸೊಸಿ ಬದ್ದಾಗೆಲ್ಲೂ ಎಬ್ಬಿಕ್ಲಿಲ್ಲ. ಅದಲ್ಲೇ ಬೆಳಕು ಸೊಸಿ ಹಾಕ್ಬೇಕು ಅಂತ ಅಂದ್ರೆ ಹಿಂಗ ತೆಗಿ ಸುಲಿ ಬ್ಯಾಡ್ದ ಹಿಂಗೆ ಸೇಮ್ ಹಿಂಗೆ ಊರ್ಬೇಕು. ಹಿಂಗ್ ತೆಗೆದ್ರೆ ಊಟಲ್ಲ. ಈಗ ಈ ತರ ಮುಸ್ಕು ಇರ್ಬೇಕು ಇರ್ಬೇಕು ಅದರಿಂದ ಮೊಳಕೆ ಬಂದು ಸೊಸಿ ಆಗುತ್ತೆ. ಸೊಸಿ ಆಗ್ತದೆ. ನಾವ್ ಅದೇ ತರ ಬೆಳೆಸಿದ್ದು. ನೋಡಿ ನೀನು ಒಂದು 10-15 ತಿಂಗಳು ಅಷ್ಟು ಸ್ಮೂತ್ ಆಗಿದೆ ಸರ್. ನಾನೆಲ್ಲ ಅಳಸಿಂದ ನೀವು ಬಂದೈತೆ ರಾಜ. ಇಲ್ಲ ಇಲ್ಲ ನಾನು ಹೇಳಿದ್ರು ಹಿಂಗೈತೆ ಅಂತ. ಅದೇ ಇದು ನೋಡಿನಲ್ಲ ಅವಾಗ ನಾನು ಅಲ್ಲಿ ಮರ್ತಕ್ಕೆ ಬಂದು ಫೋಟೋ ಹೊಡ್ಕೊಂಡ್ರಲ್ಲ ನಾನು ಲಸರ್ ನಿನ್ಕ ಹಿಡ್ಕೊಂಡು ಕುಂತಿದ್ದೆ. ಯಾರು ಹಿಂಗೆ ಬಂದ್ರಲ್ಲ ಅಂತ ಅದಕ್ಕೆ ಕಡೆಗೆ ಬಂದೆ ಕರ್ಕೊಂಬಂದೆ ನಾನೇ.
ಇಂಥವು ಇದಾದ್ರೆ ಚೆನ್ನಾಗಿರುತ್ತೆ. ಇದು ಜನರಿಗೆಲ್ಲ ಗೊತ್ತಾಗಲಿ ಈ ತೊಳಿಗಳು ಎಂತ ತೊಳಿಗಳು ಇದಾವೆ ಎಲ್ಲೆಲ್ಲಿದ್ದಾವೆ ಅಂತ ನಮ್ಮ ಉದ್ದೇಶ. ನಮ್ ನೆಂಟ್ರಿ ಎಲ್ಲ ಸುಸಿ ಮಾಡ್ಕೊಂಡವ್ರಿ ಇವನ್ನೆಲ್ಲ ತಗೊಂಡು ಹೋಗಿ ತೆಗೆದ್ಬಿಟ್ಟು ಹಿಂಗ ಸಿಕ್ಕೊಂಡು ಈಗ ಈ ತರ ಈ ತರ ಇರ್ಬೇಕು, ಈ ತರ ಇರ್ಬೇಕು, ಈ ತರ ಇದೇ ತರ ಕೂಟ ಹಾಕಿದ್ರೆ ಅದು ಮೊಳಕೆ ಚೆನ್ನಾಗಿ ಬರುತ್ತೆ.